ನಾನು ಮಾಡೋ ಕೆಲಸವನ್ನು ಪ್ರಾಮಾಣಿಕವಾಗಿ, ನಾನು ದುಡಿಯೋ 20 ರೂಪಾಯಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನನ್ನ ಸ್ವಂತ ಶ್ರಮದಿಂದ ನಾನು ದುಡಿತಿದ್ದೀನಿ ಅನ್ನೋ ತೃಪ್ತಿ ಇದೆ ಆ ಹುಡುಗನ ಮುಖದಲ್ಲಿ. ಆಗ ದೊಡ್ಡವರು ಹೇಳ್ತಾರೆ, ಅಯ್ಯೋ ಬಿಡಪ್ಪ, ನಮ್ಮ ಮಕ್ಕಳಿಗೂ ಯಾರೋ ಸಹಾಯ ಮಾಡ್ತಾರೆ. ಅಂದರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದು ನಮಗಲ್ಲದೆ ಹೋದರೂ ನಮ್ಮ ಮಕ್ಕಳಿಗೆ ಬರುತ್ತೆ ಅನ್ನೋ ಶ್ರೇಷ್ಠ ಉದ್ದೇಶವನ್ನು ಇಟ್ಕೊಂಡಿರೋ ಈ ಸನಾತನ ಅಥವಾ ಈ ನೆಲ ಅದು, ಈ ನೆಲದ ಶಕ್ತಿನೇ ಅದು. ಹೇಳಜ್ಜಿ ಜಿ, ಕಾರ್ಯಕ್ರಮ ಮಾಡ್ತಾ ಇದ್ದೆ, ಇನ್ನೊಂದು 10 ನಿಮಿಷ ಬಿಟ್ಟು ಮಾಡ್ಲಾ? ಇಲ್ಲ ಇಲ್ಲ, ಅವು ನನ್ನ ಹತ್ರನೇ ಇದೆ ಫೋನು, ಬಿಟ್ಟು ಮಾಡ್ತೀನಿ ಮಾಡ್ತೀನಿ ಅಜ್ಜಿ. ಒಂದು ಇರಲಿ ಇರಲಿ, ತೊಂದರೆ ಇಲ್ಲ, ಒಂದು 10 ನಿಮಿಷ ಆದಮೇಲೆ ಮಾಡ್ತೀನಿ. ಹಾಂ ಸರಿ ಅಜ್ಜಿ. ನಮ್ಮಜ್ಜಿ ವಿಡಿಯೋ ಮಾಡಬೇಕಾದ್ರೆ ಫೋನ್ ಮಾಡಿದ್ದಾರೆ. ಅಜ್ಜಿದೀರು ಫೋನ್ ಮಾಡ್ದಂಗೆ ನೀವೇನು ಕೆಲಸ ಮಾಡ್ತಿದ್ರು ಸ್ವಲ್ಪ ಅವ್ರ ಕಡೆ ಗಮನ ಕೊಡಬೇಕು. ಇರಲಿ, ಈಗ ಮುಂದಿನ ವಿಡಿಯೋ ನೋಡೋಣ. ನಮಸ್ಕಾರ ನನ್ನ ಅಧ್ಯಾತ್ಮ ಬಂಧುಗಳೇ. ನನಗೆ ಯಾವಾಗಲೂ ಅನಿಸುತ್ತೆ, ಕೇವಲ ಪುಸ್ತಕವನ್ನು ಓದೋದ್ರಿಂದ ಯಾರೋ ಬರೆದಿಟ್ಟಂತಹ ಒಂದಷ್ಟು ತಿಳುವಳಿಕೆ ನಮಗೆ ಬರ್ಬೋದು, ಆದರೆ ನಮ್ಮ ಸುತ್ತಮುತ್ತ ಒಂದಷ್ಟು ಘಟನೆಗಳು ನಡೀತವೆ, ಅವುಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದಾಗ ಹೇಗೆ ಬದುಕಬೇಕು, ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟಪಡ್ತಾರೆ. ಇದು ಯಾವುದೋ ಪುಸ್ತಕವನ್ನು ಓದುವುದು ಬೇಡ, ನಮ್ಮ ಸುತ್ತಮುತ್ತ ಬದುಕ್ತಾ ಇರತಕ್ಕಂಥವರ ಕಥೆಯನ್ನೊಮ್ಮೆ ನೋಡಿದಾಗ ಅರೆ ಬದುಕು ಎಷ್ಟು ಕಷ್ಟ ಇದೆ ಇವರಿಗೆ. ಹಾಗೆ ನನ್ನ ಬದುಕನ್ನು ಹೋಲಿಕೆ ಮಾಡಿಕೊಂಡಾಗ ಅಯ್ಯೋ ಭಗವಂತ ನನ್ನನ್ನು ಎಷ್ಟು ಚೆನ್ನಾಗಿಟ್ಟಿದ್ದಾನಪ್ಪ. ಅಂದರೆ ಭಗವಂತನಿಗೆ ಕೃತಜ್ಞತೆಯನ್ನು ಯಾವಾಗ ನಾವು ಹೇಳಬೇಕಂದ್ರೆ, ಇನ್ಯಾರೋ ಪಾಪ ನಮ್ಮ ಮುಂದೆ ತುಂಬ ಕಷ್ಟಪಡ್ತಿದ್ದಾರೆ ಒಂದೊಂದು ರೂಪಾಯಿಗೆ ಮತ್ತು ಒಂದೊಂದು ತುತ್ತಿಗೆ, ಅಂಥದ್ರಲ್ಲಿ ನಮಗೆ 3 ಹೊತ್ತು ಊಟ ಇದೆ. ಅರೆ ಎಂಥ ಸಂತೋಷವಾದ ವಿಚಾರ. ನಾವು ತುಂಬ ಸಾರಿ ಭಗವಂತನಿಗೆ ಧನ್ಯವಾದವನ್ನು ಹೇಳೋದು ಮರೆತು ಬಿಟ್ಟಿರ್ತೀವಿ. ಹಾಗೆ ಕಷ್ಟಪಡ್ತಾ ಇರತಕ್ಕಂಥ ಒಂದಷ್ಟು ಜನರ ಬದುಕನ್ನು ನಾವೀಗ ನೋಡ್ತಾ ಹೋಗೋಣ. ನನಗೆ ಬಹಳ ವಿಶೇಷ ಅನಿಸಿದ್ದು ಈ ವಿಡಿಯೋ, ಈಗ ನಾನು ಅದನ್ನು ನೋಡ್ತಾ ಇದ್ದೀನಿ. ಓ ಮೈ ಗಾಡ್, ಪಾಪ ಗ್ರೇಟ್ ಗ್ರೇಟ್. ನೋಡಿ, ಈ ವಿಡಿಯೋ ನೋಡಬೇಕಾದ್ರೆ ನನಗನ್ಸಿದ್ದು ಆ ವಾಟರ್ ಕ್ಯಾನ್, ಆ ವಾಟರ್ ಬಾಟಲ್ ಒಂದು 10 ರೂಪಾಯಿ 20 ರೂಪಾಯಿ ಇರ್ಬೋದಾ, ಆ 20 ರೂಪಾಯಿನ ಹೇಗೇಗೋ ಖರ್ಚು ಮಾಡಿ ಸಿಗರೇಟು ಬೇಡ ಬೇಡದೆ ವಿಚಾರಕ್ಕೆ ಖರ್ಚು ಮಾಡ್ತಿದ್ದಾರೆ. ಹೌದು, ಅವರವ್ರ ಹಣ, ಆದರೆ ನನ್ನ ಸಲಹೆ ಇಷ್ಟೇ. ನೋಡಿ, ಅವರು ಪ್ರಾಮಾಣಿಕವಾಗಿ ಆ ವಯಸ್ಸು ಒಂದು 25, ಒಂದು 27, 24 ಇರ್ಬೋದು. ನಾನು ಮಾಡೋ ಕೆಲಸವನ್ನು ಪ್ರಾಮಾಣಿಕವಾಗಿ, ನಾನು ದುಡಿಯೋ 20 ರೂಪಾಯಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ನನ್ನ ಸ್ವಂತ ಶ್ರಮದಿಂದ ನಾನು ದುಡಿತಿದ್ದೀನಿ ಅನ್ನೋ ತೃಪ್ತಿ ಇದೆ ಆ ಹುಡುಗನ ಮುಖದಲ್ಲಿ. ತುಂಬ ಸರಿ ಏನಾಗ್ಬಿಡುತ್ತೆ ಈಗ ನೋಡಿ, ಈ ಥರ ಎಲ್ಲ ಎಷ್ಟು ಜನ ನಿಮ್ಮೆಲ್ಲರೂ ಅನುಭವಕ್ಕೂ ಬಂದಿರುತ್ತೆ. ನೀವೆಲ್ಲೋ ಅಜ್ಜಿ ಮನೆಗೆ ಹೋಗ್ತಿರ್ತೀರಿ ಅಥವಾ ಎಲ್ಲೋ ಟ್ರಿಪ್ ಹೋಗ್ತಾ ಇರ್ತೀರಿ ಅಥವಾ ಇನ್ನೆಲ್ಲೋ ಹೋಗಬೇಕಾದಾಗ ಈ ರೀತಿ ಒಂದಷ್ಟು ತಿಂಡಿ ತಿನಿಸುಗಳನ್ನು, ವಾಟರ್ ಬಾಟಲ್, ಜ್ಯೂಸ್ ಬಾಟಲ್, ಅನಾನಸ್, ಬೋಂಡಾ, ಬಜ್ಜಿ ಈ ರೀತಿ ಮಾರಿಕೊಂಡು ಬಂದಾಗ ಅವ್ರ ಹತ್ರ ಖರೀದಿ ಮಾಡಿ ನೀವು ಹೊರಗಡೆ ದೊಡ್ಡ ಹೋಟ್ಲಾಗಿ ತಿನ್ನೋದು ಬೇರೆ, ಇವರ ಬದುಕಲ್ಲಿ ನೀವು ಅವರಿಗೆ ಒಂದು 20 ರೂಪಾಯಿ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡಿದ್ರೆ, ತಿಂಡಿಯನ್ನು, ವಾಟರ್ ಬಾಟಲನ್ನು, ಅವ್ರಿಗದು ಬಹಳ ದೊಡ್ಡ ಸಂತೋಷ. ಅವ್ರಿಗೆ ಸಿಗೋದು 5 ರೂಪಾಯೋ 6 ರೂಪಾಯೋ 7 ರೂಪಾಯೋ. ಹಾಗಾಗಿ ನೋಡಿ, ಇಂಥವ್ರನ್ನೆಲ್ಲ ನೋಡಿದಾಗ ಅಯ್ಯಪ್ಪ ಬದುಕು ಇಷ್ಟೊಂದು ಕಠಿಣವಾಗಿರೋರು ತುಂಬ ಜನ ಇದ್ದಾರೆ ಅಂದರೆ ನನ್ನ ಬದುಕನ್ನು ನಾನು ಸ್ವಲ್ಪ ಚೆನ್ನಾಗಿ ಇಟ್ಟಿದ್ದಾನೆ ಭಗವಂತ ಅಂತ ಖುಷಿ ಪಡಬೇಕು. ಇಂಥವರೆಲ್ಲ ನೋಡಿ, ಶ್ರಮಪಟ್ಟು ಮಾಡುವ ಅಥವಾ ಬೆವರು ಸುರಿಸಿ ನಿನ್ನ ಶ್ರಮದಿಂದ ಮಾಡುವ ಯಾವ ಕೆಲಸವಾದರೂ ಕೂಡ ನಿನ್ನ ದುಡಿಮೆ 1 ರೂಪಾಯಿ ಆಗಿರಲಿ, ಕೆಟ್ಟ ದಾರಿಯಲ್ಲಿ ಹೋಗಿ 1 ಕೋಟಿ ರೂಪಾಯಿ ದುಡಿಯೋದಕ್ಕಿಂತ ಒಳ್ಳೆ ದಾರಿಯಲ್ಲಿ ಹೋಗಿ ನೀವು 100 ರೂಪಾಯಿ ದುಡಿದ್ರೂ ಕೂಡ ಆ ಹಣದ ಜೊತೆಗೆ ನೆಮ್ಮದಿ ಬರುತ್ತೆ. 1 ಕೋಟಿ ರೂಪಾಯಿ ಕೆಟ್ಟ ದಾರಿಯಲ್ಲಿ ದುಡಿದ್ರೆ ಹಣದ ಜೊತೆಗೆ ಜೀವನ ದುಃಖಕರವಾಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಹೀಗೆ ಮಾನವೀಯತೆಯನ್ನೇ ತುಂಬಿಕೊಂಡಿರುವ ಅನೇಕ ಸಂಗತಿಗಳು ನಾವು ನೋಡಿ. ಯಾರೋ ಫೋನ್ ಮಾಡಿದ್ರು,
ಹಲೋ ಹಲೋ ಹೇಳಜ್ಜಿ. ಜಿ ಕಾರ್ಯಕ್ರಮ ಮಾಡ್ತಾ ಇದ್ದೆ, ಇನ್ನೊಂದು 10 ನಿಮಿಷ ಬಿಟ್ಟು ಮಾಡ್ಲಾ? ಇಲ್ಲ ಇಲ್ಲ, ಅವು ನನ್ನ ಹತ್ರನೇ ಇದೆ ಫೋನು, ಬಿಟ್ಟು ಮಾಡ್ತೀನಿ ಮಾಡ್ತೀನಿ ಅಜ್ಜಿ. ಒಂದು ಇರಲಿ ಇರಲಿ, ತೊಂದರೆ ಇಲ್ಲ, ಒಂದು 10 ನಿಮಿಷ ಆದಮೇಲೆ ಮಾಡ್ತೀನಿ. ಹಾಂ ಸರಿ ಅಜ್ಜಿ. ನಮ್ಮಜ್ಜಿ ವಿಡಿಯೋ ಮಾಡಬೇಕಾದ್ರೆ ಫೋನ್ ಮಾಡಿದ್ದಾರೆ. ಅಜ್ಜಿದಿರು ಫೋನ್ ಮಾಡ್ದಂಗೆ ನೀವೇನು ಕೆಲಸ ಮಾಡ್ತಿದ್ರು ಸ್ವಲ್ಪ ಅವ್ರ ಕಡೆ ಗಮನ ಕೊಡಬೇಕು. ಇರಲಿ, ಈಗ ಮುಂದಿನ ವಿಡಿಯೋ ನೋಡೋಣ. ಆಹಾ ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಬ್ಯೂಟಿಫುಲ್. ನೈಸ್ 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 ನೈಸ್. ನೋಡಿ, ಈ ವಿಡಿಯೋವನ್ನು ಸುಮ್ಮನೆ ಗಮನಿಸಿ ನೋಡಿದಾಗ ಅದರಲ್ಲಿರೋ ಡೀಪ್ ಮೆಸೇಜ್ ಏನಂದರೆ, ನಮ್ಮ ಮಕ್ಕಳು ಕಣ್ಣಿಗೇನೋ ಬೀಳಿಸಿಕೊಂಡಾಗ ನಾವು ನಮ್ಮ ಮಕ್ಕಳು ಅನ್ನೋ ಬಾಂಧವ್ಯದ ಕಾರಣಕ್ಕಾಗಿ ಅವರ ಕಣ್ಣಲ್ಲಿರುವ ಆ ಕಸವನ್ನು ಹೊರಗಡೆ ತೆಗೆಯೋದು ಬೇರೆ. ಅದು ಯಾರದೇ ಮಕ್ಕಳಾಗಿರಲಿ, ಆ ಮಕ್ಕಳಿಗೆ ಕಣ್ಣೊಳಗೇನೋ ಬಿದ್ದಿದೆ ಅಂದಾಗ ನನ್ನ ಮಕ್ಕಳೆಲ್ಲ ಬಿಡು ಹೋಗಲಿ ಅನ್ನೋದಕ್ಕಿಂತ, ಯಾರ ಮಕ್ಕಳಾದರೂ ಮಕ್ಕಳೇ ಅಲ್ವಾ ಅಂದುಕೊಂಡು ಅವರಿಗೆ ನೋಡಿ, ಅವರು ಕಣ್ಣಲ್ಲಿ ಬಿದ್ದಿರೋ ಕಸವನ್ನು ತೆಗೀತಾ ಇದ್ದಾರೆ. ಇದರಿಂದ ನಾವು ಕಲಿಬೇಕಾಗಿರೋ ಭಾಳ ದೊಡ್ಡ ಪಾಠ ಅಂದರೆ, ಈಗ ನಮ್ಮ ಯಾರೋ ಗುರುಗಳು ಹೇಳ್ತಾಯಿದ್ರು, ಈಗ ಒಂದು ಮಗು ಆಟ ಆಡ್ತಾ ಚರಂಡಿ ಒಳಗೆ ಬಿದ್ದುಬಿಡ್ತು. ಅಯ್ಯೋ ಬಿಡು, ಅದು ಇನ್ಯಾರದೋ ಮಗು ಅಂದುಕೊಂಡು ಸುಮ್ಮನೆ ಆಗಬೇಡಿ, ಅದು ನಿಮ್ಮದೇ ಮಗು ಅಂದುಕೊಳ್ಳಿ. ಯಾಕಂದರೆ ನಾಳೆ ನಿಮ್ಮ ಮಗು ಇನ್ನೆಲ್ಲೋ ಬಿದ್ದಾಗ ಅಲ್ಲಿ ಇನ್ಯಾರೋ ನಿಮ್ಮ ಮಗುವನ್ನು ಎತ್ತಬೇಕಂದ್ರೆ ನೀವು ಇನ್ಯಾರದೋ ಮಗುವನ್ನು ಇಲ್ಲಿ ಎತ್ತಬೇಕು ಅಂತ. ಈಗ ದೊಡ್ಡವರು ಹೇಳೋದು ಕೇಳಿದ್ದೀರಾ, ಸರ್ ಏನು ಸಹಾಯ ಮಾಡಿದ್ರಿ ಸರ್ ಅವ್ರಿಗೆ, ನೀವು ದೇವರಂತವರು. ಆಗ ದೊಡ್ಡವರು ಹೇಳ್ತಾರೆ, ಅಯ್ಯೋ ಬಿಡಪ್ಪ, ನಮ್ಮ ಮಕ್ಕಳಿಗೂ ಯಾರೋ ಸಹಾಯ ಮಾಡ್ತಾರೆ. ಅಂದರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದು ನಮಗಲ್ಲದೆ ಹೋದರೂ ನಮ್ಮ ಮಕ್ಕಳಿಗೆ ಬರುತ್ತೆ ಅನ್ನೋ ಶ್ರೇಷ್ಠ ಉದ್ದೇಶವನ್ನು ಇಟ್ಕೊಂಡಿರೋ ಈ ಸನಾತನ ಅಥವಾ ಈ ನೆಲ, ಅದು ಈ ನೆಲದ ಶಕ್ತಿನೇ ಅದು. ನಾನು ಇನ್ನೊಬ್ಬರಿಗೆ ನೆರವಾದರೆ ಅವನು ನನಗೇ ನೆರವಾಗಬೇಕು ಅಂತೇನಿಲ್ಲ, ಅಥವಾ ಅವನೇ ನೆರವಾಗಬೇಕು ಅಂತೇನಿಲ್ಲ. ಇನ್ಯಾರೋ ನಮ್ಮ ಮಗನಿಗೋ ತಮ್ಮನಿಗೋ ಅಣ್ಣನಿಗೋ ನಮ್ಮವ್ರಿಗೆ ಯಾರೋ ಇನ್ಯಾರೋ ನೆರವಾಗುತ್ತಾರೆ ಎಂದು ಭಾವನೆ. ಈ ವಿಡಿಯೋ ನೋಡಿ ಎಷ್ಟು ಅದ್ಭುತವಾಗಿದೆ. ಇದರಿಂದ ನಾವು ಕಲಿಬೇಕು. ನೋಡಿ, ಇವನ್ನೆಲ್ಲ ನೋಡಿದಾಗ ಪುಸ್ತಕ ಓದಿದಾಗ ಬರುವುದು ಒಂದು ಮಟ್ಟಿನ ತಿಳುವಳಿಕೆ, ಆದರೆ ನಮ್ಮ ಸುತ್ತಮುತ್ತ ಇರೋರನ್ನು ಸ್ವಲ್ಪ ಡೀಪಾಗಿ ನೋಡಿ, ಅದನ್ನು ಆಳವಾಗಿ ನೋಡಿದಾಗ ಯಾವುದೋ ಒಂದು ತಾಯಿ ಕಷ್ಟಪಡ್ತಿದ್ದಾಳೆ, ಅಯ್ಯೋ ಆ ತಾಯಿ ಜಾಗದಲ್ಲಿ ನನ್ನ ತಾಯಿ ಇದ್ದಿದ್ರೆ, ಯಾವುದೋ ಒಂದು ತಾಯಿ ಬೀದಿಯಲ್ಲಿ ಕಲ್ಲು ಹೊಡಿತಾ ಇದ್ದಾರೆ, ಪಾಪ ಮಗುವನ್ನು ಕಂಕ್ಲಲ್ಲಿ ಕಟ್ಟಿಕೊಂಡು ಏನೋ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ನಮ್ಮ ತಾಯಿಯಿಂದಿರು, ಅಲ್ಲಿ ಇನ್ಯಾರನ್ನು ಕಲ್ಪಿಸಿಕೊಂಡು ನೋಡಿ, ನಮ್ಮಲ್ಲಿರೋ ಅಹಂಕಾರಗಳು, ನಮ್ಮಲ್ಲಿರೋ ದುಷ್ಟತನಗಳು, ನಾನು ನನ್ನದು ಅನ್ನೋ ಅಹಂಕಾರ ಎಲ್ಲ ಸದ್ದು ಹೋಗಿ ನಮ್ಮ ಹೆತ್ತವರ ಬೆಲೆ ಗೊತ್ತಾಗುತ್ತೆ. ಹೌದಲ್ವಾ? ನಾವಿದನ್ನು ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದಷ್ಟು ರಿಯಾಕ್ಷನ್ ವಿಡಿಯೋಗಳೊಂದಿಗೆ ಮಾನವೀಯತೆಯನ್ನು ಬೋಧನೆ ಮಾಡುವ ಅಥವಾ ಜ್ಞಾನವನ್ನು ಬೋಧನೆ ಮಾಡುವ, ಒಂದು ಕಾಮನ್ ಸೆನ್ಸನ್ನು ಬೋಧನೆ ಮಾಡುವ, ಜೊತೆಗೆ ಒಂದು ಮೌಲ್ಯವನ್ನು, ಒಂದು ಸಂದೇಶವನ್ನು ನೀಡುವ ಮತ್ತಷ್ಟು ವಿಡಿಯೋಗಳನ್ನು ಹೊತ್ತು ಅದರ ವಿವರಣೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.